ಇವತ್ತು ನಾವು ದಿಢೀ ರಾಗಿ ಹಾಗೆ ಅಷ್ಟೇ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದಾದಂಥ ರಾಗಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ. ನಮಸ್ಕಾರ, ನಾನು ಪ್ರೀತಿ ಸುಪ್ರೇತ. ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಶುರುವಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ರಾಗಿ ಹಿಟ್ಟು, 1/2 ಕಪ್ ಮೆಂತೆಯಲ್ಲೇ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಚಿಕ್ಕದಾಗಿ, 1/2 ಕಪ್ ಕೊತ್ತಂಬರಿ ಸೊಪ್ಪು, 1/2 ಕಪ್ ಪುದೀನ ಎಲೆ, 1/2 ಕಪ್ ಸಬ್ಬಸಿಗೆ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿರೋದು, 1 ಹಸಿಮೆಣಸು, 2 ದೊಡ್ಡ ಚಮಚ ಆಗುವಷ್ಟು ತುರಿದ ಕ್ಯಾರೆಟ್, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಹಾಗೆ ಇದನ್ನು ಮಿಶ್ರ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಮೃದುವಾದ ಹಿಟ್ಟಿನ ಹದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಇರಬೇಕು. ಆ ರೀತಿ ಕಲಿಸ್ಕೊಂಡ್ರೇ ರಾಗಿ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿಗಟ್ಟಿ ಇರುತ್ತೆ. ಈಗ ನೋಡಿ, ಈ ಹದಕ್ಕೆ ನಾವಿದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ಇವತ್ತು ಇದನ್ನ ಬಾಳೆ ಎಲೆಯಲ್ಲಿ ತಟ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಬಾಳೆ ಎಲೆಯನ್ನು ನಾನು ಬಿಸಿಗೆ ಬಾಡಿಸಿ ಇಟ್ಕೊಂಡಿದ್ದೀನಿ. ಈಗ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ನೀವು ಫ್ಲೇವರ್ ಚೆನ್ನಾಗಿರಬೇಕು ಅಂದರೆ ತುಪ್ಪನೂ ಸವರ್ಕೊಳ್ಬೋದು. ನಂತರ ಈಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಬಾಳೆ ಎಲೆ ಮೇಲೆ ಈ ರೀತಿ ರಾಗಿಯನ್ನು ರೊಟ್ಟಿ ತಟ್ಕೊಳ್ಬೇಕು. ನೋಡಿ, ಇದೇ ರೀತಿ ತಟ್ಕೊಳ್ಬೇಕು. ತಟ್ಟುವಾಗ ಎಲೆ ಕಾಣುವ ರೀತಿಯಲ್ಲಿ ಇರಬಾರ್ದು, ಅಂದರೆ ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು. ಈ ಹದಕ್ಕೆ ಇದ್ದರೆ ಸಾಕು. ಈಗ ಒಂದು ತವಗೆ ಎಣ್ಣೆ ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ನಂತರ ತಟ್ಕೊಂಡ ರೊಟ್ಟಿಗೆ 4 ಹೋಲ್ಸ್ ಥರ ಈ ರೀತಿ ಮಾಡ್ಕೊಳ್ತೀನಿ. ಇದು ಮಾಡಲೇಬೇಕು ಅಂತಿಲ್ಲ, ಬೇಕು ಅಂದರೆ ಮಾಡ್ಕೊಂಡ್ರೆ ಆಯಿತು. ತವಾಗೆ ಈಗ ಹಾಕಿದ್ದೀನಿ. ಇದನ್ನು ಮಧ್ಯಮ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ನಂತರ ಬಾಳೆ ಎಲೆಯನ್ನು ತೆಗಿತಾ ಇದ್ದೀನಿ. ಈಗ ಹೋಲ್ಸಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಬಿಟ್ಟು ರೊಟ್ಟಿ ಮೇಲೆಗೆ ಕೂಡ ನಾನಿಲ್ಲಿ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ತಿರುಗಿಸಿ ಹಾಕಿಬಿಟ್ಟು ಮತ್ತೆ ಒಂದು ಸಲ ಇದನ್ನು ತಿರುಗಿಸಿ ಹಾಕಿ ತವದಿಂದ ತೆಗೊಂಡ್ರೆ ಆಯಿತು. ನಂತರ ಕೊನೆಗೆ ನಾವು ತಿರುಗಿಸಿ ಹಾಕಿ ಜಾಸ್ತಿ ಹೊತ್ತು ತವದಲ್ಲಿ ಬಿಡಬೇಕು ಅಂತಿಲ್ಲ. ನೋಡಿ, ಈ ರೀತಿಯಾಗಿ ಆರೋಗ್ಯಕರವಾದ ರುಚಿಯಾದ ರೊಟ್ಟಿ ರೆಡಿಯಾಯಿತು. ನೋಡಿ, ತುಂಬ ರುಚಿಕರವಾಗಿರ್ತದೆ. ಹಾಗೆ ಇದನ್ನು ತುಂಬ ಬೇಗನೆ ಮಾಡ್ಕೊಳ್ಬೋದು, ಏನೂ ಕೆಲಸ ಇಲ್ಲದೆ. ನಾನಿಲ್ಲಿ 4 ವಿಧದ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು. 4 ವಿಧದ ಸೊಪ್ಪು ಒಟ್ಟಿಗೆ ಹಾಕಿಕೊಂಡೇ ಮಾಡಬೇಕು ಅಂತ ಇಲ್ಲ, ನನ್ನಲ್ಲಿ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.